ಗಂಗಾ ಸಿಂಧು ಸರಸ್ವತಿ ಚ ಯಮುನಾ ಗೋದಾವರಿ ನರ್ಮದಾ ಕೃಷ್ಣ ಭೀಮರಥಿ ಚ ಫಲ್ಗು ಸರಯು ಶ್ರೀಕಂಠಕಿ ಗೋಮತಿ ಕಾವೇರಿ ಕಪಿಲಾ ಪ್ರಯಾಗ ಸರಯು ನೇತ್ರಾವತಿ ಧ್ಯಾತಯ ನದ್ಯ ಶ್ರೀಹರ ಪಾದ ಪಂಕಜ ಭವಾಂ ಕುರುವಂತು ತಾ ಮಂಗಳಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಕ್ಷೇಮದಾಯಕ, ಲಾಭದಾಯಕ, ತೃಪ್ತಿದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ದೇವಸ್ಥಾನದಲ್ಲಿ ಅಥವಾ ಮಠಗಳಲ್ಲಿ, ಮನೆಯಲ್ಲಿ, ಪೂಜಾಗೃಹದಲ್ಲಿ ಮಾಡಿದಂಥ ಪೂಜೆ ಅಭಿಷೇಕದ ತೀರ್ಥವನ್ನು ಹೇಗೆ ಸ್ವೀಕಾರ ಮಾಡಬೇಕು ನೋಡಿ. ತೀರ್ಥ ಸ್ವೀಕಾರ ಮಾಡಬೇಕಾದ್ರೆ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಇಟ್ಕೋತಾರೆ. ನಿಮ್ಮ ಐದು ಬೆರಳು ಏನಿದೆ, ಈ ಐದು ಬೆರಳನ್ನು ಈಗ ಇಟ್ಕೊಂಡು ತೀರ್ಥ ಹಿಂಗೆ ತೊಗೊಂಡ್ರೆ ಆಯಿತು, ಅಥವಾ ಸ್ವಲ್ಪ ಮಡಚಿ ತೀರ್ಥ ಕೈಯಲ್ಲಿ ನಿಲ್ಲಬೇಕು ಅಂತ ಈ ಥರ ಮಡಚ್ಕೊಂಡ್ರೆ ಆಯಿತು. ತೀರ್ಥ ತೊಗೊಳ್ಬೇಕಾದ್ರೆ ಬಲಗೈ ಹೀಗಿದ್ದು ಎಡಗೈ ಹೀಗಿರಬೇಕು. ಯಾವುದು ಕಾರಣಕ್ಕೆ ನೋಡಿ, ನಾನು ಹೇಳಿದಂಥದ್ದು ಬಲಗೈ ಹಿಂಗಿಟ್ಕೊಂಡು ಎಡಗೈ ಹೀಗಿಟ್ಕೊಳ್ಬೇಕು. ಒಂದು ಉದ್ದಿನ ಕಾಳು ಗೊತ್ತಲ್ಲ ನಿಮಗೆ, ಉದ್ದಿನ ಕಾಳನ್ನು ಕೈಯಲ್ಲಿ ಹಾಕಿ ನೀವು ಅದು ತುಂಬುವಷ್ಟು ಮಾತ್ರ ತೀರ್ಥವನ್ನು ಸ್ವೀಕಾರ ಮಾಡಬೇಕು. ಅದರ ಅರ್ಥ ಪ್ರತಿ ಸಲ ಉದ್ದಿನಕಾಳು ಹಾಕಿ ಅಂತಲ್ಲ, ಉದ್ದಿನಕಾಳು ತುಂಬುವಷ್ಟು ಎಷ್ಟು ಹಿಡಿಯುತ್ತೋ ಕೈಯಲ್ಲಿ ಅಷ್ಟೇ ತೀರ್ಥವನ್ನು ನಾವು ಸ್ವೀಕಾರ ಮಾಡಬೇಕು. ಅದಕ್ಕಿಂತ ಹೆಚ್ಚು ಸ್ವೀಕಾರ ಮಾಡಬಾರ್ದು. ಅದು ತುಂಬ ಮುಖ್ಯ. ಒಂದು ತೀರ್ಥ ನೋಡಿ, ನೀರೇನಾಗುತ್ತೆ, ನೀರು ಸಾಧಾರಣವಾಗಿ ನೀರು, ಆ ನೀರಿಗೆ ಉದಕ ಅಂತ ಕರಿತೀವಿ ನಾವು ಸಂಸ್ಕೃತದಲ್ಲಿ. ಮಂತ್ರವನ್ನು ಹೇಳಿದಾಗ ಮಂತ್ರೋದಕ ಆಗುತ್ತೆ. ಅಂದರೆ ಮಂತ್ರವನ್ನು ಹೇಳಿದರೆ ನೀರಿಗೆ, ಆ ನೀರನ್ನು ಮಂತ್ರೋದಕ ಅಂತ ಹೇಳ್ತೀವಿ. ಆ ಮಂತ್ರೋದಕವನ್ನು ಭಗವಂತನ ಮೇಲೆ ಅಭಿಷೇಕವನ್ನು ಮಾಡಿದ ಅಭಿಷೇಕದ ಜಲವನ್ನು ಹಿಡ್ಕೊಂಡು ಅದನ್ನು ನಾವು ತಗೊಂಡ್ರೆ ಅದನ್ನು ತೀರ್ಥ ಅಂತ ಹೇಳ್ತೀವಿ. ಎಷ್ಟು ವ್ಯತ್ಯಾಸ ಇದೆ ನೋಡಿ, ಭಾಳ ವ್ಯತ್ಯಾಸ ಇದೆ. ಧಾರ್ಮಿಕ ವಿಚಾರ ಏನಪ್ಪ ಅಂತಂದರೆ, ತೀರ್ಥ ಅನ್ನುವಂಥದ್ದು ಸರ್ವ ವ್ಯಾಧಿ ನಿವಾರಣೆಗೋಸ್ಕರ ಮಾಡುವಂಥದ್ದು. ನೋಡಿ, ತೀರ್ಥವನ್ನು ಯಾವ್ಯಾವ ಬಟ್ಟಲಲ್ಲಿ ಕೊಡಬೇಕಂದ್ರೆ, ಮಣ್ಣಿನ ಬಟ್ಟಲಲ್ಲಿ ಕೊಡಬೇಕು, ಇಲ್ಲ ತಾಮ್ರ, ಹಿತ್ತಾಳೆ ಅಥವಾ ಪಂಚಲೋಹ ಯಾವುದಾದ್ರು ಆಗ್ಬೋದು, ಬೆಳ್ಳಿ ಬಿಟ್ಟರೆ ಬಂಗಾರದ ತಪ್ಪಲೆ, ತಪ್ಪಲೆ ಅಂದರೆ ತೀರ್ಥದ ಬಟ್ಟಲು, ಸ್ಟೀಲು, ಈ ಅಲ್ಯೂಮಿನಿಯಮು, ಈ ಥರದ್ದು ಯಾವುದು ನಾವು ಯೂಸ್ ಮಾಡೋಂಗಿಲ್ಲ. ಇಂಡಾಲಿಯಮ್ ಯಾವುದು ಯೂಸ್ ಮಾಡೋಂಗಿಲ್ಲ. ಸ್ಟೀಲ್ ಕೂಡ ಯೂಸ್ ಮಾಡಬಾರ್ದು, ನಿಷಿದ್ಧವೇ. ಬೆಳ್ಳಿ ತಾಮ್ರ ಎರಡು ಪ್ರಶಸ್ತ. ಈ ಕಾಲದಲ್ಲಿ ಯಾರು ಮಣ್ಣು ಜಾಸ್ತಿ ಯೂಸ್ ಮಾಡಲ್ಲ ಬಿಡಿ, ಮಾಡಿದ್ರೆ ಪಂಚಲೋಹ ಅಥವಾ ತಾಮ್ರ ಅಥವಾ ಬೆಳ್ಳಿಗೆ ಯೂಸ್ ಮಾಡ್ತಾರೆ. ಹೆಚ್ಚು ನಾವು ನೋಡ್ಬೋದು, ಸುಮಾರು ದೇವಾಲಯಗಳಲ್ಲಿ ನಾವು ಪಂಚಲೋಹದ ಬಟ್ಟಲಲ್ಲೇ ತೀರ್ಥವನ್ನು ಕೊಡ್ತಾರೆ. ಈ ವಿಷ್ಣು ದೇವಸ್ಥಾನದಲ್ಲಿ ನೋಡಿದ್ರೆ ಪ್ರತಿಯೊಂದು ದೇವಸ್ಥಾನದಲ್ಲೂ ಜಾಸ್ತಿ ಬೆಳ್ಳಿ ಪಾತ್ರೆಗಳು ಹೆಚ್ಚಿರುತ್ತೆ. ದೇವಸ್ಥಾನದಲ್ಲಿ ಅರ್ಚಕರು ಏನು ಮಾಡ್ತಾರಂದರೆ, ಆ ನೀರಿಗೆ ಮಂತ್ರವನ್ನು ಹೇಳಿ, ಮಂತ್ರೋದಕ ಮಾಡಿ, ಆ ಮಂತ್ರೋದಕವನ್ನು ದೇವರಿಗೆ ಅಭಿಷೇಕ ಮಾಡಿ, ಅಭಿಷೇಕದ ನೀರನ್ನು ಹಿಡಿದಾಗ ಅದು ತೀರ್ಥವಾಗುತ್ತೆ. ಆ ತೀರ್ಥಕ್ಕೆ ಏನು ಮಾಡ್ತಾರೆ, ಒಂದು ಸ್ವಲ್ಪ ತುಳಸಿ ದಳವನ್ನು ಹಾಕ್ತಾರೆ, ಒಂದು ಸ್ವಲ್ಪ ಪಚ್ಚಕರ್ಪೂರವನ್ನು, ಒಂದೆರಡು ಏಲಕ್ಕಿಯನ್ನು, ಒಂದೆರಡು ಲವಂಗವನ್ನು ಹಾಕ್ತಾರೆ. ಇದನ್ನು ನಾವು ಮನೇಲಿ ಮಾಡಿದ್ರೆ ಕಷಾಯ ಅಂತ ಹೇಳ್ತೀವಿ ನಾವು. ಇದನ್ನು ಹಾಕಿ, ತೀರ್ಥವನ್ನು ಹಾಕಿ, ಇಷ್ಟು ಆ ತೀರ್ಥಕ್ಕೆ ಹಾಕಿ ಎಲ್ಲ ಕಲಸಿ ಇಟ್ಕೋತಾರೆ. ಆ ತೀರ್ಥನ ಹಾಕಿದ ತಕ್ಷಣವೇ, ಅಭಿಷೇಕ ಆಗಿದ ತಕ್ಷಣವೇ ಕೊಟ್ಬಿಡಲ್ಲ, ಅಭಿಷೇಕ ಆಗಿ, ಅಲಂಕಾರ ಆಗಿ, ಷೋಡಶೋಪಚಾರ ಆಗಿ, ಧೂಪ ದೀಪ ನೈವೇದ್ಯಾದಿ ಮಂಗಳಾರತಿಗಳನ್ನು ಮಾಡಿ, ಮಹಾಮಂಗಳಾರತಿನ ಕೊಟ್ಟ ಮೇಲೆ ಅರ್ಚಕರು ತೀರ್ಥವನ್ನು ತಗೊಂಡು ಕೈ ತೊಳ್ಕೊಂಡು ಒರೆಸ್ಕೊಂಡು ಆಮೇಲೆ ತೀರ್ಥವನ್ನು ಬೇರೆ ಎಲ್ಲರಿಗೂ ಕೊಡುವಂಥದ್ದು ಪದ್ಧತಿ ನಾವು ನೋಡ್ತೀವಿ. ಆವಾಗ ತೀರ್ಥ ತಗೊಳ್ಳೋ ರೀತಿಯಲ್ಲಿ ನಾವು ಅಕಾಲ ಮೃತ್ಯು ಹರಣಂ, ಅಕಾಲ ಮೃತ್ಯು ಹರಣಂ, ಅಕಾಲ ಮೃತ್ಯುಗಳು ನಮ್ಗೇನು ಬರುತ್ತೆ ಅದೆಲ್ಲ ನಿವೃತ್ತಿ ಆಗಲಿ, ಸರ್ವ ವ್ಯಾಧಿ ನಿವಾರಣಂ, ಏನೇನು ವ್ಯಾಧಿಗಳು ದೂರ ಆಗಲಿ, ಸಮಸ್ತ ದುರಿತ ಉಪಶಮನಂ, ಎಲ್ಲ ಕೆಟ್ಟದ್ದು ನಿವಾರಣೆ ಆಗಲಿ, ಮಂತ್ರಪಾದೋದಕಂ ಪಾವನಂ ಶುಭಂ, ಯಾವ ದೇವರು ತೀರ್ಥನೋ ಆ ದೇವರ ಹೆಸರು ಹೇಳ್ಕೊಂಡು ಪಾ ಪರಮಾತ್ಮ ಅಂತ ಹೇಳ್ಬಿಟ್ಟು ತೀರ್ಥವನ್ನು ಸ್ವೀಕಾರ ಮಾಡೋದು. ಆ ತುಳಸಿ ದಳ ನೆಂದು 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 ಆ ತೀರ್ಥದಲ್ಲಿ ಅದರ ಸಂಪೂರ್ಣ ಔಷಧಿ ಗುಣ ಆ ನೀರಿಗೆ ಬಂದಿರುತ್ತೆ. ಅದರ ಜೊತೆಗೆ ಸಾತ್ಕೊಳ್ಳೋಕ್ಕೆ ಲವಂಗ, ಪಚ್ಚಕರ್ಪೂರ ಮತ್ತು ವಿಶೇಷವಾಗಿ ಏಲಕ್ಕಿ, ಇಷ್ಟು ಎಲ್ಲ ಎಷ್ಟೊತ್ತು ನೆನೆಯಿತೋ, 4 ಗಂಟೆ 8 ಗಂಟೆ, ಆಮೇಲೆ ಬೆಳ್ಳಿ ಪಾತ್ರೆ, ತಾಮ್ರದ ಪಾತ್ರೆಗಳೆಲ್ಲ ಆ ತುಳಸಿದು ಎಲೆ ಇರತಕ್ಕಂಥ ಎಸೆನ್ಸು ಅದೇನಿದೆ, ಅದರ ಔಷಧ ಗುಣ ಎಲ್ಲ ಬಂದಾಗ ಆ ಒಂದು ಪಾತ್ರೆಯಲ್ಲಿರುವಂಥ ಮಂತ್ರೋದಕ ತೀರ್ಥ ಇನ್ನಷ್ಟು ಬಲವನ್ನು ನಾವು ಪಡೆಯುತ್ತೆ. ಅದು ಹೇಳುತ್ತೆ, ತುಳಸಿ ಎಲೆ, ಬೆಳ್ಳಿ ತಾಮ್ರದ ಪಾತ್ರೆಗಳಿದ್ದರೆ ಅದು ತ್ರಿದೋಷಗಳು, 3 ದೋಷಗಳು ನಿವೃತ್ತಿ ಆಗುತ್ತೆ. ವಾತದೋಷ,
ಪಿತ್ತದೋಷ, ಕಫದೋಷ, ವಾತ ಪಿತ್ತ ಕಫಶ್ಲೇಷ್ಮ ಅಂತ ಹೇಳ್ತೀವಲ್ಲ, ಹಾಗೆ ವಾತ ಪಿತ್ತ ಕಫ ಈ ಮೂರು ದೋಷಗಳನ್ನು, ತ್ರಿದೋಷಗಳನ್ನು ನಿವೃತ್ತಿ ಮಾಡುವಂಥದ್ದು ವಿಶೇಷವಾದ ಶಕ್ತಿ ಇರತಕ್ಕಂಥದ್ದು ಈ ತೀರ್ಥಕ್ಕೆ. ಹಾಗಾಗಿ ಪ್ರತಿದಿನ ದೇವರ ದರ್ಶನ ಮಾಡಿ, ದೇವರ ಮೂರ್ತಿ ದರ್ಶನ, ದೇವರ ಗೋಪುರ ದರ್ಶನ, ಸಾಷ್ಟಾಂಗ ನಮಸ್ಕಾರ, ಪ್ರದಕ್ಷಿಣೆ, ತೀರ್ಥ ಸೇವನೆ, ಈ ಐದು ಕೂಡ ಬಹಳ ವಿಶೇಷ. ಈ ಐದು ಅದ್ಭುತವಾಗಿರ್ತಕ್ಕಂಥ ಫಲ ಕೊಡುವಂಥದ್ದು. ಆಸ್ತಮಾ ರೋಗ, ನೆಗಡಿ, ಕೆಮ್ಮು, ಮತ್ತು ಈ ಶ್ವಾಸಕೋಶದ ಸಮಸ್ಯೆ, ಮತ್ತು ಹೃದಯ ಸಂಬಂಧಪಟ್ಟಂಥ ಕಾಯಿಲೆಗಳು, ಹಾಗೂ ಇತ್ತೀಚೆಗೆ ನಾವು ನೋಡ್ತೀವಲ್ಲ ಮಾರಕ ರೋಗ ಯಾವ್ದು ಹೇಳಿ, ಡೆಂಗ್ಯೂ, ಆ ಥರದ ರೋಗಗಳನ್ನು ಕೂಡ ನಿಗ್ರಹಿಸಿ ನಿವಾರಣೆ ಮಾಡುವಂಥ ಶಕ್ತಿ ಈ ತುಳಸಿ ಮಂತ್ರೋದಕ ತೀರ್ಥ ಮತ್ತು ವಿಶೇಷವಾದಂಥ ಒಂದು ಸ್ಥಾನಕ್ಕೆ ಇದೆ ಅಂತ ಹೇಳ್ತೀವಿ. ಮತ್ತು ಆಯುರ್ವೇದ ಶಾಸ್ತ್ರನೂ ಭಾಳ ಸ್ಪಷ್ಟವಾಗಿ ಹೇಳಿದೆ, ತುಳಸಿ ನಮಗೆ ತುಂಬ ಸಹಕಾರಿಯಾಗುತ್ತೆ, ಊಟ ನಂತರ ತುಳಸಿ ಎಲೆ ಅಂತಂದರೆ ಜೀರ್ಣಶಕ್ತಿ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ. ಮತ್ತು ತುಳಸಿಯಿಂದ ತಯಾರಿಸಲ್ಪಟ್ಟ ತೀರ್ಥ ಸಹ ಔಷಧಿ ಅಂತಲೇ ನಾವು ತಗೊಳ್ಬೇಕು, ಅದನ್ನು ಭಕ್ತಿಯಿಂದ ಭಗವಂತನ ತೀರ್ಥ ಅಂತ ನಾವು ತಗೊಳ್ಳುವಂಥದ್ದು ಭಾಳ ವಿಶೇಷ. ಹಲವಾರು ವೈಜ್ಞಾನಿಕ ರೀತಿಯಾಗಿ ಕೂಡ ಇದು ದೃಢಪಟ್ಟಿದೆ. ಹಾಗಾಗಿ ನೋಡಿ ತುಳಸಿಗೆ ಸಂಬಂಧಪಟ್ಟಂಥ ಎಷ್ಟೋ ಈ ಒಂದು ಏನಾದರೂ ಒಂದು ನಾವು ತಲೆನೋವು ಏನಾದರೂ ಹಚ್ಕೋಬೇಕಾದ್ರೆ ತುಳಸಿ ಸೇರಿರುತ್ತೆ, ಗಂಟ್ಲು ಏನಾದರೂ ಕಷಾಯ ತೊಗೋಬೇಕಾದ್ರೆ, ಏನೋ ಒಂದು ಟಾನಿಕ್ ತೊಗೋಬೇಕಾದ್ರೆ ತುಳಸಿ ಅಂಶ ಇರುತ್ತೆ. ತುಳಸಿ ಅನ್ನುವಂಥದ್ದು ವಿಶೇಷವಾದಂಥದ್ದು. ಹಾಗಾಗಿ ನಾವು ತುಳಸಿಯನ್ನು ದೇವರು ಅಂತ ಪೂಜೆ ಮಾಡ್ತೀವಿ, ಯಾಕಂದರೆ ನಮ್ಮನ್ನು ಪ್ರಾಣ ಉಳಿಸೋದ್ರಿಂದ ತುಳಸಿಯನ್ನು ದೇವರು ಅಂತ ಹೇಳ್ತೀವಿ. ಹಾಗಾಗಿ ನೀವು ಪ್ರತಿ ದಿನ ತೀರ್ಥವನ್ನು ತೊಗೊಳ್ಬೇಕು. ತೀರ್ಥವನ್ನು ತೊಗೊಳ್ಬೇಕಾದ್ರೆ ನಾನು ಹೇಳಿದ್ನಲ್ಲ, ಅಕಾಲ ಮೃತ್ಯು ಹರಣಂ, ಸರ್ವವ್ಯಾಧಿ ನಿವಾರಣಂ, ಸಮಸ್ತ ದುರಿತೋಪಶಮನಂ, ಮಂತ್ರಪಾದೋದಕಂ ಪಾವನಂ ಶುಭಂ, ಅಥವಾ ಶರೀರೇ ಜರ್ಜರಿ ಭೂತೆ ವ್ಯಾಧಿಗ್ರಸ್ತೆ ಕಳೆಬರೆ ಔಷಧಂ ಜಾಹ್ನವೀತೋಯಂ ವೈದ್ಯೋ ನಾರಾಯಣೋ ಹರಿಹಿ ಅಂತೇಳಿ ಆ ತೀರ್ಥವನ್ನು ಕುಡಿಯುವಂಥದ್ದು. ಪ್ರತಿನಿತ್ಯ ನೀವು ಇದನ್ನು ಅಭ್ಯಾಸ ಮಾಡ್ಕೊಳ್ಳಿ. ದೇವಸ್ಥಾನಕ್ಕೆ ಹೋಗುವಂಥದ್ದು ಮೊದಲನೇದು ಮೂಲ ದೇವರ ದರ್ಶನ, ಎರಡನೇದು ಗೋಪುರ ದರ್ಶನ, ಮೂರನೇದು ಪ್ರದಕ್ಷಿಣೆ, ನಾಲ್ಕನೇದು ಸಾಷ್ಟಾಂಗ ನಮಸ್ಕಾರ, ಐದನೇದು ತೀರ್ಥ ಸ್ವೀಕಾರ ಕಂಪಲ್ಸರಿ, ಆರನೇದು ಈ ಆರನ್ನು ಪ್ರತಿದಿನ ಯಾರು ಮಾಡ್ತಾರೋ ಆರೋಗ್ಯ ಅನ್ನೋದು ಸದಾಕಾಲ ವೃದ್ಧಿ ಇರುತ್ತೆ. ಯಾವುದೇ ತೊಂದರೆ ಇಲ್ಲದೆ, ಯಾವುದೇ ಸಮಸ್ಯೆ ಇಲ್ಲದೆ ಸಂತೋಷವಾಗಿರ್ತೀರಾ. ಒಂದು ಸಣ್ಣ ತೀರ್ಥದ ಮಹಿಮೆಗೆ ಎಷ್ಟು ವಿಚಾರ ಇದೆ ನೋಡಿ. ಹಾಗಾಗಿ ಪ್ರತಿಯೊಬ್ಬರು ತೀರ್ಥವನ್ನು ಸ್ವೀಕಾರ ಮಾಡಿ ಆ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ನಾನು ಈ ಮೂಲಕ ನಿಮಗೆ ತಿಳಿಸ್ಕೊಡ್ತೇನೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮಗಿರಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನಿಭವಂತು.